ಬಿಗಿ ಭದ್ರತೆ ನಾಳೆ ನಡೆಯಲಿರುವ ಜನಸ್ಪಂದನ ಕಾರ್ಯಕ್ರಮ ಸುಮಾರು 5 ಲಕ್ಷಕ್ಕೂ ಅಧಿಕ ಜನ ಸೇರೋ ನಿರೀಕ್ಷೆ ಇದೆ ನಾಳೆ ನಡೆಯಲಿರೋ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಾರು 5 ಲಕ್ಷಕ್ಕೂ ಅಧಿಕ ಜನ ಸೇರೋ ನಿರೀಕ್ಷೆ ಇದೆ ಕಾರ್ಯಕ್ರಮಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಎರಡು ಎಎಸ್ಪಿ 12 ಡಿವೈಎಸ್ಪಿ 35 ಸಿಪಿಐ 100 ಪಿಎಸ್ಐ 150 ಎಎಸ್ಐ 1200 ಪೊಲೀಸ್ ಕಾನ್ಸ್ಟೇಬಲ್ 400 ಹೋಮ್ ಗಾರ್ಡ್ ಗಳನ್ನು ನಿಯೋಜನೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ 4 ಕೆಎಸ್ಆರ್ಪಿ 6 ಡಿಎಆರ್ ಗಳನ್ನು ನಿಯೋಜನೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಬಿಗಿ ಭದ್ರತೆ ಕರ್ನಾಟಕ ಕುರುಕ್ಷೇತ್ರಕ್ಕೆ ಕೇಸರಿ ಪಕ್ಷದ ರಣಕಹಳೆ ನಾಳೆ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಾಳೆ ನಡೆಯುವಂತಹ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಿಗಿಯಾದ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಿರುವಂತದನ್ನ ಕೂಡ ನಾವು ನೋಡಬಹುದು ಸಹಜವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯತಾ ಇದೆ ಅಂತಂದ್ರೆ ಅದಕ್ಕೆ ಬಂದೋಬಸ್ತನ್ನ ಕೂಡ ಅಷ್ಟೇ ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ ಈಗಾಗಲೇ ಎರಡು ಬಾರಿ ಮುಂದೂಡಿಕೆ ಆಗಿರುವಂತಹ ಜನಸ್ಪಂದನ ಕಾರ್ಯಕ್ರಮ ಅಂದ್ರೆ ಹಿಂದೆ ಜನೋತ್ಸವ ಅನ್ನುವಂತ ಒಂದು ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೆಯಬೇಕಾಗಿತ್ತು ಆದರೆ ಈಗ ಅದನ್ನ ಜನಸ್ಪಂದನ ಅನ್ನುವಂತ ಹೆಸರನ್ನ ಕೂಡ ಬದಲಾವಣೆ ಮಾಡಿರುವಂತದ್ದು ಈಗ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆ ಇರೋದ್ರಿಂದ 3 ಲಕ್ಷ ಚೇರ್ ಗಳನ್ನು ಇಲ್ಲಿ ಅಂದಾಜು ಇಲ್ಲಿ ಹಾಕಲಾಗಿದೆ ಆದರೆ ಅದಕ್ಕೂ ಹೆಚ್ಚು ಜನ ಸೇರ್ತಾರೆ ಅನ್ನುವಂತ ನಿರೀಕ್ಷೆ ಕೂಡ ಇದೆ ಹಾಗಾಗಿ ಇಷ್ಟು ಮಟ್ಟದ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮಾಡಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತನ್ನ ಮಾಡಿರುವಂತದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಅಡಿಷನಲ್ ಎಸ್ಪಿ ಇರ್ತಾರೆ 12 ಜನ ಡಿವೈಎಸ್ಪಿ ಇರ್ತಾರೆ 35 ಜನ ಸಿಪಿಐ ಹಾಗೂ 100 ಜನ ಪಿಎಸ್ಐ ಗಳು ಇರ್ತಾರೆ ಇದರ ಜೊತೆಗೆ 150 ಎಎಸ್ಐ ಇರ್ತಾರೆ 1200 ಪೊಲೀಸ್ ಕಾನ್ಸ್ಟೇಬಲ್ ಗಳು ಇರ್ತಾರೆ ಒಟ್ಟಾರೆಯಾಗಿ 1200 ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ ಅದರ ಜೊತೆಯಲ್ಲಿ 400 ಹೋಮ್ ಗಾರ್ಡ್ ಗಳು ಇರ್ತವೆ 4 ಕೆಎಸ್ಆರ್ಪಿ ತುಕಡಿಗಳು ಕೂಡ ಇರ್ತವೆ ಅದರ ಜೊತೆಯಲ್ಲಿ 6 ಡಿಎಆರ್ ಗಳ ನಿಯೋಜನೆಯನ್ನು ಕೂಡ ಮಾಡಲಾಗಿರುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು ಹಾಗಾಗಿ ಎಲ್ಲಾ ಪೊಲೀಸರು ಕೂಡ ಬಂದು ನಾಳೆ ಎಲ್ಲೆಲ್ಲಿ ನಿಯೋಜನೆಗೊಳ್ಳಬೇಕು ಸ್ಥಳ ನಿಯೋಜನೆಯಲ್ಲಿ ಯಾವ ರೀತಿ ಭದ್ರತೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದನ್ನ ನೋಡಬಹುದು ಅದರ ಜೊತೆಯಲ್ಲಿ ಒಂದು ನಕ್ಷೆ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಜನ ಯಾವ ಕಡೆಯಿಂದ ಬರಬೇಕು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಜನಕ್ಕೆ ಎಲ್ಲಿ ಎಂಟ್ರಿ ಇರುತ್ತೆ ಅದರ ಜೊತೆಯಲ್ಲಿ ಯಾವ ಯಾವ ಭಾಗದಿಂದ ಬಂದಂತ ವಾಹನಗಳು ಎಲ್ಲೆಲ್ಲಿ ಇರಬೇಕು ಅಂತ ಅಂದ್ರೆ ಈಗ ನೋಡಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಕೆಜಿಎಫ್ ಕೋಲಾರ ಜಿಲ್ಲೆಗಳಿಂದ ಬರುವಂತವರು ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅದೇ ರೀತಿ ಓಬೇನಹಳ್ಳಿ ಕೈಗಾರಿಕಾ ಪ್ರದೇಶ ಅಂದ್ರೆ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ 1 2 3 4 5 6 7 8 9 10 11 ಅಂದ್ರೆ ಒಟ್ಟು 11 ಪಾರ್ಕಿಂಗ್ ಗಳ ವ್ಯವಸ್ಥೆಗಾಗಿ 11 ಕಡೆಗಳಲ್ಲಿ ಬೇರೆ ಬೇರೆ ಕಡೆ ವ್ಯವಸ್ಥೆ ಮಾಡಿರುವಂತದ್ದು ಅದರ ಜೊತೆಯಲ್ಲಿ ಸಮಾರಂಭದ ಸ್ಕೆಚ್ ಗಳನ್ನು ಕೂಡ ನೋಡಬಹುದು ಅಂದ್ರೆ ಇಲ್ಲಿ ಊಟದ ಸ್ಥಳ ಎಲ್ಲಿರುತ್ತೆ ಸಮಾರಂಭ ನಡೆಯುವಂತ ಸ್ಥಳಕ್ಕೆ ವಿಐಪಿ ಎಂಟ್ರೆನ್ಸ್ ಯಾವುದು ಸಾಮಾನ್ಯ ಜನ ಅಂದ್ರೆ ಕಾರ್ಯಕರ್ತರು ಬರಬೇಕಾದ್ರೆ ಅವರು ಯಾವ ಒಂದು ಮಾರ್ಗದಿಂದ ಬರಬೇಕು ಈ ರೀತಿ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಕಾಣಬೇಕು ಅಂತ ಇದಕ್ಕೆ ಯಾವ ರೀತಿಯಾದಂತ ಅಡೆತಡೆಗಳು ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸರ್ಕಾರ ಮಾಡ್ಕೊಳ್ತಾ ಇರುವಂತದ್ದು ಸಚಿವರಾದಂತಹ ಡಾಕ್ಟರ್ ಸುಧಾಕರ್ ಇರಬಹುದು ಮುನಿರತ್ನ ಇರಬಹುದು ಹಾಗೂ ಎಂಟಿಬಿ ನಾಗರಾಜ್ ಅವರ ನೇತೃತ್ವದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇರುವಂತದನ್ನ ನಾವು ಕಾಣ್ತಾ ಇದ್ದೀವಿ ಕ್ಯಾಮೆರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸುರೇಶ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ದೊಡ್ಡಬಳ್ಳಾಪುರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್